ಈ ಕಾಂಗ್ರೆಸ್ ಸರ್ಕಾರ ಬರೋಕ್ ಮುಂಚೆ ಈ 5 ಗ್ಯಾರಂಟಿ ಅಂತ ಸುಳ್ಳು ಹೇಳಿ ಜನರಿಗೆ ನಂಬಿಸಿ ಈಗ ಸರ್ಕಾರ ಬಂದಿದೆ ಕಾಂಗ್ರೆಸ್ದು. 5 ಗ್ಯಾರಂಟಿ ಅಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬಿಲ್ ಇನ್ನೂರು ಯೂನಿಟ್ ಫ್ರೀ ಅಂತ ಬೇರೆ ಹೇಳಿದ್ದಾರೆ. ಅದ್ರಲ್ಲಿ ನೋಡ್ರಿ, ನಾವು ನಮ್ದು ಹೊಸಕೋಟೆ, ಹೊಸಕೋಟೆಯಲ್ಲಿ ನಿಸರ್ಗ ಲೇಔಟ್ ಅಂದ್ಬಿಟ್ಟು ಇದು ಮೇ ಮಂತದ್ದು. ಮೇ ಮಂತಲ್ಲಿ ನಾವು ಯೂಸ್ ಮಾಡಿರೋದು ಬಂದು 112 ಯೂನಿಟ್, ಅದರಲ್ಲಿ ನಮಗೆ ಅಮೌಂಟ್ ಬಂದು 692 ರೂಪಾಯಿ ಬಂದಿದೆ. ಅದೇ ರೀತಿ ಈ ಮಂತದ್ದು ಇವತ್ತು ಬಿಲ್ ಬಂದಿದೆ, ಅದು ಹೊಸಕೋಟೆನೇ ನಿಸರ್ಗ ಲೇಔಟ್, 118 ಯೂನಿಟ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ ನಮಗೆ 1754 ರೂಪಾಯಿನ ಬಿಲ್ ಬಂದಿದೆ. ಅದರ್ ಚಾರ್ಜಸ್ ಅಂದ್ಬಿಟ್ಟು 387 ರೂಪಾಯಿ ಚೇಂಜ್ ಏನೋ ಬಂದಿದೆ. ಇದಕ್ಕೆ ನಾವು ಲಾಸ್ಟ್ ಟೈಮ್ ಮೇ ಮಂತ್ ಕಟ್ಟಿದ್ದಕ್ಕೂ ಮತ್ತೆ ಈ ಮಂತ್ಗು 200% ಜಾಸ್ತಿ ಆಗಿದೆ. ಇದು ನಮ್ಮ ನಾವು ಇವ್ರಿಗೆ ಬೆಸ್ಕಾಂ ಅವ್ರಿಗೆ ಹೆಲ್ಪ್ ಲೈನ್ ಕಾಲ್ ಮಾಡಿ ಕೇಳಿದಕ್ಕೆ ಅವ್ರೇನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತಿದ್ದಾರೆ. ಆಮೇಲೆ ಇದು ಅದರ್ ಚಾರ್ಜಸ್ ಏನು ಯಾಕೆ ಇಷ್ಟು ಬಂದಿದೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಆಮೇಲೆ ಸರ್ವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಿದ್ದಾರೆ. ಹಾಫ್ ಅನ್ ಅವರ್ ಬಿಟ್ಟು ಕಾಲ್ ಮಾಡ್ತೀನಿ ಅಂದ್ರೆ ಇದುವರೆಗೂ ಕಾಲ್ ಮಾಡ್ತಿಲ್ಲ, ಇದುವರೆಗೂ ಕಾಲೇ ಮಾಡಿಲ್ಲ ಅವರು. ಮೇ ತಿಂಗಳು ಮತ್ತೆ ಜೂನ್ ತಿಂಗಳಿಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 200% ಜಾಸ್ತಿ ಆಗಿದೆ. ಈ 200% ಅಂದ್ರೆ 600 ಇತ್ತು, ಈಗ 1800 ಆಗಿದೆ, ಅಂದ್ರೆ 3 ಜಾಸ್ತಿ ಆಗಿದೆ. ಈ ಅಮೌಂಟ್ ನಾವು 3 ಬಿಲ್ ಪೇ ಮಾಡ್ತಿದ್ರೆ ಈಗ 1 ಪೇ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಈ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿ ಜನ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಈಗ ಹಗಲು ದರೋಡೆ ಮಾಡ್ತಿದ್ದಾರೆ. ಇದಕ್ಕೆ ಜನರು ಪ್ರತಿ ಉತ್ತರವಾಗಿ ಇದೇ ತರ ಮಾಡ್ತಿದ್ರೆ ದಂಗೆ ಹೇಳುವಂತ ಸಾಧ್ಯತೆ ಇದೆ.